ಸ್ನೇಹಿತರೆ ಡೆಂಗ್ಯೂ ಜ್ವರ ಇತ್ತೀಚೆಗೆ ತುಂಬಾ ಹರಡುತ್ತಿದೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯ ಇವತ್ತಿನ ಈ ವಿಡಿಯೋದಲ್ಲಿ ಡೆಂಗ್ಯೂ ಜ್ವರ ಇದ್ದಾಗ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ನೋಡುವುದಾದರೆ ಒಂದು ಕೇವಲ ಮನೆ ಮದ್ದು ಮಾಡಬೇಡಿ ಎರಡು ದಿನವಿಡೀ ಒಂದೇ ಬಟ್ಟೆಯಲ್ಲಿ ಇರಬೇಡಿ ಮೂರು ಮಕ್ಕಳಿಗೆ ಜ್ವರ ಇದೆ ಅಂತ ಕಡಿಮೆ ನೀರಿನ ಸೇವನೆ ಮಾಡಿಸುವುದು ನಾಲ್ಕು ಒತ್ತಾಯಪೂರ್ವಕವಾಗಿ ಆಹಾರ ಸೇವಿಸುವುದು ಐದು ಹುಳಿ ಪದಾರ್ಥ ಕೊಡಬೇಡಿ ಸರಿ ಹೋಗೋವರೆಗೂ ಆರು ಟೊಮೆಟೊ ಕಡಿಮೆ ಬಳಸಿ ಏಳು ಮಗು ಆಹಾರ ಸೇವಿಸುತ್ತಿಲ್ಲ ಎಂದು ಬ್ರೆಡ್ ಬಿಸ್ಕಿಟ್ ಮ್ಯಾಗಿ ಇತರಹದ ಆಹಾರವನ್ನು ನೀಡಬೇಡಿ ಮನೆಯಲ್ಲಿ ಏನಾದರೂ ಬಿಸಿಯ ಆಹಾರವನ್ನು ಮಾಡಿಕೊಡಿ ಇನ್ನೂ ಈ ಡೆಂಗ್ಯೂ ಜ್ವರ ಇದ್ದಾಗ ಏನು ಮಾಡಬೇಕು ಅಂತ ನೋಡುವುದಾದರೆ ಒಂದು ನೀರಿನ ಸೇವನೆ ಅಧಿಕವಾಗಿರಲಿ ಎರಡು ಎಳೆನೀರು ದಿನಕ್ಕೆ ಒಂದು ಸರಿ ಕೊಡಿ ಮೂರು ಪಪಾಯ ಹಣ್ಣು ತುಂಬಾ ಉತ್ತಮ ನಾಲ್ಕು ಸೊಪ್ಪಿನ ಪಲ್ಯ ಅಥವಾ ಸಾಂಬಾರ್ ದಿನಕ್ಕೆ ಒಂದು ಸಾರಿ ಕೊಡಿ ಐದು ಅನ್ನ ಮತ್ತು ಹೆಸರುಬೇಳೆ ಕಿಚಡಿ ಜೀರ್ಣಕ್ರಿಯೆಗೆ ಒಳ್ಳೆಯದು ಆರು ಮಸಾಲೆಯುಕ್ತ ಆಹಾರ ಕೊಡಬೇಡಿ ಏಳು ವೈದ್ಯರ ಸಲಹೆಯಂತೆ ಔಷಧಿಗಳನ್ನು ಪಾಲಿಸಿ ಎಂಟು ನಿದ್ದೆ ಸರಿಯಾಗಿ ಇರಲಿ ಒಂಬತ್ತು ತುಂಬಾ ಗಟ್ಟಿಯಿರುವ ಆಹಾರ ತ್ಯಜಿಸಿ ಇದರಿಂದ ಜೀರ್ಣಕ್ರಿಯೆಯಲ್ಲಿ ಕಷ್ಟ ಆಗುತ್ತದೆ ಹತ್ತು ತಂಪು ಗಾಳಿ ತಾಗದಂತೆ ಬೆಚ್ಚಗೆ ಇರಿ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ